ಸಮಾಜದ ಏಳಿಗೆಗಾಗಿ ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರ ಒಳಗೊಂಡಿರುವ ಸಿನಿಮಾ ಹಾನಗಲ್ ಗುರುಕುಮಾರ ವಿರಾಟಪುರ ವೀರಾಗಿ ಈ ಚಲನಚಿತ್ರವನ್ನು ತಾವೆಲ್ಲರೂ ನೋಡಿ ತಮ್ಮ ಜೀವನವನ್ನು ಮುದಗೊಳಿಸಬೇಕು ಎಂದು ಖಡಕ್ ಲಾಟ್ ಗ್ರಾಮದಲ್ಲಿ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಜ್ಯೋತಿ ರಥಯಾತ್ರೆ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಮಾಧ್ಯಮದೊಂದಿಗೆ ಮಾತನಾಡಿದರು. ದಿನಾಂಕ 23 ಡಿಸೆಂಬರ್ನಂದು ನಿಪ್ಪಾಣಿಯಲ್ಲಿ ರಥಯಾತ್ರೆ ಮುಗಿಸಿಕೊಂಡು ಸಾಯಂಕಾಲ ಖಡಕ್ ಲಾಟ್ ಗ್ರಾಮದಲ್ಲಿ ಶ್ರೀ ಮಣಿಪ್ರಸ್ವಾ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ವಿರಕ್ತಮಠ ಆಡಿ ಸರ್ವಭೂಷಣ ದೇವರ ಉತ್ತರಾಧಿಕಾರಿಗಳು ಕುಮಾರೇಶ್ವರ್ ವಿರಕ್ತಮಠಕ್ಕೆ ಭೇಟಿ ನೀಡಿ ತದನಂತರ ಉಪಸ್ಥಿತ ಮಹಾಸ್ವಾಮಿಗಳು ಗಣ್ಯರಿಂದ ಶ್ರೀ ಕುಮಾರೇಶನ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ರಿತೇಶ್ ರಾಕೇಶ್ ಚಿಂಚಣಿಯವರ ಹಸ್ತದಿಂದ ಕಾಯಿ ಒಡೆಯಲಾಯಿತು. ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಮಹಾಸ್ವಾಮಿಗಳಿಗೆ ಗಣ್ಯರಿಂದ ಮಾಲಾರ್ಪಣೆ ಕೊಟ್ಟು ಸ್ವಾಗತಿಸಿದರು ಹಾಗೂ ಮಹಾಸ್ವಾಮಿಗಳ ಶುಭ ಹಸ್ತದಿಂದ ಹಾನಗಲ್ ಗುರುಕುಮಾರ ಶಿವಯೋಗಿ ಸೇವಾ ಸಂಸ್ಥೆ ನವದೆಹಲಿಯ ಸನ್ಮಾನ್ಯ ಶ್ರೀಕಾಂತ್ ಚೌಕಿಮಠ ಇವರಿಗೆ ಶಾಲು ಶ್ರೀಫಳ ಮಾಲಾರ್ಪಣೆ ಕೊಟ್ಟು ಸನ್ಮಾನಿಸಿದರು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾದ ಮಹಾಸ್ವಾಮಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುರುಕುಮಾರಾಯ ನಮಸ್ತುಭ್ಯಂ. ಗುರುಕುಮಾರಾಯ ಸದಾತ್ಮನೆ ಸ್ವಾನಂದ ಮೃತತೃಪ್ತಾಯ ಜೀವನ್ ಮುಕ್ತಾಯ ತೇಜಸ್ಸು. ಪ್ರಥಮದಲ್ಲಿ ಹಾನಗಲ್ಲ ಗುರುಕುಮಾರೇಶ್ವರನ ಹೃದಯ ಮಂದಿರ ನಿಮಿತ್ತ ಇವತ್ತಿನ ದಿವಸ ಈ ಖಡಕಲಾಟ ಗ್ರಾಮದಲ್ಲಿ ಬಹಳಷ್ಟು ಸುಂದರವಾಗಿ ಆ ಹಾನಗಲ್ಲ ಗುರುಕುಮಾರೇಶ್ವರರ ವಿರಾಟ್ಪರ ವಿರಾಗಿ ಎಂಬ ಚಲನಚಿತ್ರದ ರಥೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಅದೇ ರೀತಿ ಮಹಾತ್ಮರು ಈ ನಾಡಿಗೆ ಬಹಳಷ್ಟು ದೊಡ್ಡ ಕಾಣಿಕೆಯನ್ನು ನೀಡೋಗಿದ್ದಾರೆ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ರೀತಿಯಲ್ಲಿ ಈ ನಾಡಿನಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಗೀತ ಕ್ಷೇತ್ರವಾಗಿರ್ಬೋದು, ಯೋಗ ಕ್ಷೇತ್ರವಾಗಿರ್ಬೋದು, ಶಿಕ್ಷಣ ಕ್ಷೇತ್ರವಾಗಿರ್ಬೋದು, ಆಧ್ಯಾತ್ಮ ಕ್ಷೇತ್ರವಾಗಿರ್ಬೋದು, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮತ್ತು ಜನರಿಗೆ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ನೀಡಿದ್ದಾರೆ. ಅಂತಹ ಮಹಾತ್ಮರನ್ನು ನಾವು ನೀವು ಕೂಡ ಸದಾಕಾಲ ಸ್ಮರಿಸಬೇಕು. ಅಂಥ ಮಹಾತ್ಮರ ಬಗ್ಗೆ ತಿಳಿಯೋ ಸಲುವಾಗಿ ವಿರಾಟ್ಪುರ ವಿರಾಗಿ ಎಂಬ ಚಲನಚಿತ್ರವನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಆ ಚಲನಚಿತ್ರವನ್ನು ತಾವೆಲ್ಲರೂ ಕೂಡ ನೋಡಿ ತಮ್ಮ ಜೀವನವನ್ನು ಪಾವನಗೊಳಿಸಬೇಕೆಂದು ಹೇಳುತ್ತಾ ನನ್ನ ಎರಡು ಮಾತಿಗೆ ಚಕ್ರೇಶ್ವರ ಪ್ರಭು ಪರಾತ್ಪರಂಗಳೊಂದಿಗೆ ಕುಮಾರೇಶ್ವರ ಪುಪಾಣಿನಿ ಈ ಒಂದು ಖಡಕ್ಲಾಟ್ ಗ್ರಾಮದಲ್ಲಿ ವಿರಾಟಪುರ ವಿರಾಗಿ ಎನ್ನುವ ಚಲನಚಿತ್ರದ ಒಬ್ಬ ಯೋಗಿಯ ಒಂದು ಸಿನಿಮಾ ಆಗಿರೋದರಿಂದ ಈ ಸಿನಿಮಾದ ರಥವನ್ನು ಈ ಖಡಕ್ಲಾಟದ ಸಮಸ್ತ ಸತ್ಪಂಥರು ಬಹಳಷ್ಟು ಅದ್ದೂರಿಯಿಂದ ಈ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಪ್ರಚಾರವನ್ನು ಮಾಡಿದ್ದಾರೆ. ಆ ಒಂದು ಸಿನಿಮಾವನ್ನು ಬಹಳಷ್ಟು ಯಶಸ್ವಿಯಾಗಿ ನೀವೆಲ್ಲರೂ ನೋಡಿ ಯಶಸ್ವಿ ಮಾಡಿಕೊಡ್ರಿ ಅಂತ ಹೇಳ್ತಾ ನಮ್ಮ ಹಲವು ಮಾತೆಯನ್ನು ನೀನಳಿದು ಪಾದಬನಿಟ್ಟ ಜಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗಿ ಪ್ರಥಮದಲ್ಲಿ ಆರಾಧ್ಯ ಗುರುದೇವನನ್ನು ಕುಮಾರೇಶ್ವರನ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಖಡಕಲಾಟ ಗ್ರಾಮದಲ್ಲಿ ವಿರಾಟ್ಪುರ ವಿರಾಗಿ ಎಂಬ ಚಲನಚಿತ್ರದ ಈ ಒಂದು ಸಮಾಜದ ಏಳ್ಗೆಗಾಗಿ ಮಾಡಿರ್ತಕ್ಕಂಥ ಸಿನಿಮಾ ಒಳ್ಳೆಯ ಒಂದು ಸತ್ಸಂಗ ಸಂಸ್ಕಾರ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾವಾಗಿದೆ. ಈ ಒಂದು ಈಗಿನ ಕಲಿಯುಗದಲ್ಲಿ ಯುವಕರೆಲ್ಲರೂ ಕೂಡ ದುಶ್ಚಟಗಳಿಗೆ ಬಿದ್ದು ಆಧ್ಯಾತ್ಮದ ಸಂಕಲನಗಳನ್ನು ಬಿಟ್ಟು ಬೇರೆ ಒಂದು ಹಾದಿಯಲ್ಲಿ ನಡೆಯುತ್ತಿದ್ದಕ್ಕೋಸ್ಕರ ಆ ಒಂದು 19ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನ ಹೇಗೋ 19, 20ನೇ ಶತಮಾನದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕೂಡ ಅದೇ ಕೆಲಸವನ್ನು ವಚನ ಕುಮ್ಮಟೆಗಳನ್ನು ಬರೆದಿರ್ತಕ್ಕಂಥವ್ರು ಎಲ್ಲನೂ ಬಿಡುಗಡೆ ಮಾಡಿದರು. ಅಂಥ ಮಹಾತ್ಮನ ಒಂದು ಇವತ್ತು ಫಿಲ್ಮ್ ಪಿಕ್ಚರದ ಬಿಡುಗಡೆ ರಥಯಾತ್ರೆ ಖಡಕಲಾಟ್ ಗ್ರಾಮದಲ್ಲಿ ಅಳವಡಿಸ್ಕೊಳ್ಳದೆ ಇದೇ ರೀತಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಹಳ್ಳಿಗಳಲ್ಲಿ ಈಗಾಗಲೇ ನಡೀತಾ ಬಂದಿದೆ. ಆ ಒಬ್ಬ ಯೋಗಿಯ ಮಹಾತ್ಮನ ಸಿನಿಮಾವನ್ನು ತಾವೆಲ್ಲರೂ ನೋಡಿ ನಮ್ಮ ಸಂಪ್ರದಾಯ ನಮ್ಮ ವೀರಶೈವ ಮಠ ಧರ್ಮಗಳ ಎಲ್ಲವುದರ ಬಗ್ಗೆ ಸಂಸ್ಕಾರವನ್ನು ಕಲಿಯಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮದ ಸೂತ್ರ ಸಂಚಲನ ಹಾಗೂ ನಿರೂಪಣೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಿಥುನ್ ಅಂಕಲ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಣಿಪ್ರ ಶಿವಬಸವ ಕುಮಾರೇಶ್ವರ ವಿರಕ್ತಮಠ ಖಡಕಲಾಟ್ ಉತ್ತರಾಧಿಕಾರಿಗಳು ಕುಮಾರೇಶ್ವರ ವಿರಕ್ತಮಠ ಪರಮಪೂಜ ಸರ್ವಭೂಷಣ ದೇವರು ಪರಂಪೂಜ ಗದಗಯ್ಯ ದೇವರು ಪಟ್ಟಕೋರ್ತಿ ರಾಮದುರ್ಗ ಪರಮಪೂಜ ರಾಚೋಟೇಶ್ವರ್ ದೇವರು ಕಮಡೊಳ್ಳಿ ಕಾಕಾವದಡಿ ಕಾಶಿನಾಥ್ ಕಮತೆ ಪ್ರವೀಣ್ ಪಾಟೀಲ್ ಚಂದ್ರಕಾಂತ ಬಡಗಾವೆ ಶಿವಾಜಿ ಸಂಕಾಜೆ ಸುಧಾಕರ್ ಕಮತೆ ಬಾಳಗೌಡ ಪಾಟೀಲ್
ಸಂಜಯ್ ಪಾಟೀಲ್, ಚಿದಾನಂದ ವಾಳವೆ, ಪ್ರಕಾಶ್ ಸಂಕೇಶ್ವರಿ, ಯುವರಾಜ್ ಸಂಕಾಜೆ, ಅಣ್ಣ ಸಾಹೇಬ್ ಪಾಟೀಲ್, ಆದರ್ಶ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಈ ಜ್ಯೋತಿ ರಥಯಾತ್ರೆ ಶಿವಬಸವ ಸರ್ಕಲ್ನಿಂದ ರಂಗೀಲಾ ಸರ್ಕಲ್, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಂದು ವಿರಾಟಪುರ ವೀರಾಗಿ ಚಲನಚಿತ್ರದ ಧ್ವನಿ ಪ್ರಕ್ಷೇಪಣೆ ಮಾಡಿ ಮಹಾಸ್ವಾಮಿಗಳು ಮಾಧ್ಯಮ ಜೊತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ರಥಯಾತ್ರೆಯಲ್ಲಿ ಯುವಜನ, ಮಹಿಳಾ ವರ್ಗ, ಎಲ್ಲ ವೀರಶೈವ ಲಿಂಗಾಯತ್ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.